ಕಾರಣ ಏನು ಅಂತ ಕೇಳಿದೆ. ಕಾರಣ ಉಂಟು, ಹೇಗೆ ನಿನ್ನ ಶರೀರ ಅಷ್ಟು ಇಲ್ಲದೆ. ಹೌದು, ನನ್ನ ನಾಟಕದಲ್ಲಿ ನೀವು ನೋಡಿದ್ರಿ. ನೋಡಿದ್ದೇನೆ. ಹೌದಾ? ಒಬ್ಬರು ಕೂತದ್ದು ತಪ್ಪು ಅಂತ ನಾವು ಹೇಳಬಹುದು. ಹೌದಾ? ಯಾಕೆ ಯಾಕೆ ಎನ್ನುವುದು ಅದು ಪ್ರಶ್ನೆ ಮೂಡ್ತದೆ. ಅಶ್ಲೀಲವಾಗಿ ನಾನು ನಟಿಸಿದನ್ನು ನಿಮಗೆ ನೋಡ್ಲಿಕ್ಕೆ ಅಸಾಧ್ಯವಾಯಿತು, ಹಾಗಾಗಿ ನಿಮಗೆ ಕೋಪ ಬಂತು. ಏನೋ ಒಬ್ಬ ಹೊಸ ಕಲಾವಿದೆ ಒಂದು ಅವಕಾಶ ಕೊಟ್ರೆ ಯಾವ ರೀತಿಯಲ್ಲಿ ಅವಳ ಪ್ರತಿಭೆಗೆ ತೋರಿಸ್ತಾಳೆ ಎಂಬುದಾಗಿ ಅವಕಾಶ ಕೊಟ್ರೆ ಪ್ರಥಮ ಅವಕಾಶದಲ್ಲಿ ಹೀಗೆ ಮಾಡುತ್ತೇನೆ, ಪ್ರಥಮ ಪ್ರಯೋಗದಲ್ಲಿ ಹೀಗೆ ಹಾಳು ಮಾಡುತ್ತೇನೆ. ನೀನ ಅದು ಎಲ್ಲರೂ ಹೇಳುದು ಹಾಗೆ ಅವನದೊಂದು ಸರಿಯಾಗಿಲ್ಲ, ಇದೆಲ್ಲ ಹಾಳಾಗ್ಲಿ ಕಾರಣ ಅವನೇ ಅಂತ ಹೇಳುದು. ಆದ್ರೆ ಇವನದ್ದು ಎಷ್ಟು ತಪ್ಪಾಗಿದೆ ಅಂತ ಅವನಿಗೆ ಗೊತ್ತಾಗುದಿಲ್ಲ. ಅವನ ಪ್ರತಿಯೊಬ್ಬನಿಗೂ ಬೇಕಾಗ್ತದೆ. ಹೌದಾ? ಸಂಪೂರ್ಣ ಕಲಿತವರೇ ಪ್ರಪಂಚದಲ್ಲಿ ಯಾರೂ ಇಲ್ಲ ದೇವಿ. ಒಬ್ಬೊಬ್ಬರು ಒಂದೊಂದು ವಿಭಾಗದಲ್ಲಿ ಇರ್ತಾರೆ, ಕಲಿತಿರ್ತಾರೆ. ನಾನು ಪ್ರಯತ್ನ ಪಟ್ಟದ್ದಷ್ಟೇ, ಸಣ್ಣಕ್ಕಾಗಿ ಅವಕಾಶ ಸಿಕ್ಕಿತಲ್ಲ. ಪ್ರಯತ್ನ ಮಾಡ್ತಾರೆ, ನನ್ನದು ತಪ್ಪಾಯಿತು ಅಂತ ನೀವು ಪ್ರಶ್ನಿಸ್ತೀರಿ. ನನ್ನ ತಪ್ಪಿನ ತಪ್ಪನ್ನು ಹುಡುಕಿ ನೀವು ಕೋಪ ಬಂದಿದೆ. ಹೌದು ದೇವಿ, ಇನ್ನೊಬ್ಬರಲ್ಲಿ ನಮಗೆ ತಪ್ಪನ್ನು ಗುರುತಿಸಬೇಕಾದ್ರೆ ನಮ್ಮಲ್ಲಿ ಏನು ತಪ್ಪಿದೆ ಅಂತ ಕಾರಣ ಉಂಟು. ನನಗೆ ಗೊತ್ತಿದ್ದೇ ನಾನು ನರ್ತಿಸಿದ್ದು. ಹಾಗಾದ್ರೆ ಮೊದಲು ನಾನು ಸರಿಯಾಗಿ ಕುಣಿದಿಲ್ವೆ? ನನ್ನ ನರ್ತನವನ್ನು ನೀವು ಸಂತೋಷಗೊಂಡಿಲ್ವೆ? ಹೌದು. ಯಾಕೆ ಹಾಗೆ ಮಾಡಿದೆ? ಯಾಕೆ ಈಗ ಒಂದು ಕಾರ್ಯಕ್ರಮ ಚಂದ ಆಗ್ಬೇಕಾದ್ರೆ ಕೇವಲ ಹುಮ್ಮೇಳದವರು ಇದ್ರೂ ಸಾಕಾಗುವುದಿಲ್ಲ, ಹಿಮ್ಮೇಳದವರು ಇದ್ರೂ ಸಾಕಾಗುವುದಿಲ್ಲ. ಕೇವಲ ಹುಮ್ಮೇಳೆ ಹೆಮ್ಮೇಳೆ ಇದ್ರೆ ಪ್ರದರ್ಶನ ಒಳ್ಳೇದಾಗುವುದಿಲ್ಲ. ಅದು ಚಂದ ಆಗ್ಬೇಕಾದ್ರೆ, ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಪ್ರಜ್ಞಾವಂತ ಪ್ರೇಕ್ಷಕರು ಬೇಕು. ಎಷ್ಟು ಒಳ್ಳೆ ಪ್ರೇಕ್ಷಕರು ಇದ್ದಾರೆ ಇಲ್ಲಿ? ಹಾ ಇದ್ದಾರೆ. ಒಂದು ಚೌಕಟ್ಟು ಅಂತ ಇರ್ತದೆ, ಹಿಮ್ಮೇಳಕ್ಕೂ ಹುಮ್ಮೇಳಕ್ಕೂ ಮತ್ತೆ ಪ್ರೇಕ್ಷಕರಿಗೆ. ಪ್ರೇಕ್ಷಕರು ಎಲ್ಲೋ ಇರುವುದು, ಹಿಮ್ಮೇಳದವರು ಅವರಷ್ಟಕ್ಕೆ ಇರುವುದು, ಹುಮ್ಮೇಳದವರು ಇವರಷ್ಟಕ್ಕೆ ಇರುವುದು. ನೀನು ಯಾರ ಬಗ್ಗೆ ಮಾತಾಡುವುದು ಹೇಳಿ? ಹಾಗೆ ಆಗುವುದಿಲ್ಲ. ನನ್ನ ಅಶ್ಲೀಲತೆಯನ್ನು ನೀವು ಗುರುತಿಸಿದ್ರಿ, ನಿಮ್ಮ ತಪ್ಪೇನುವುದು ನಿಮಗೆ ಅರಿವಾಗಿದೆಯಾ? ತಪ್ಪು ನಾನು ಪ್ರಯತ್ನ ಪಟ್ಟು ನರ್ತಿಸ್ತಾ ಇದ್ದೇನೆ. ಸಾರಿಗೆ ಮಾತ್ರ ಮಾತಾಡಿ, ಅಂತಪುರ ಇಲ್ವಾ ನಿಮ್ಗೆ ಮಾತಾಡ್ಲಿಕ್ಕೆ? ಓಹೋ, ಸರಿ. ಎಲ್ಲ ಬರುವುದು ಪ್ರದರ್ಶನ ನೋಡುವುದು, ಇವರಂತೂ ಹಳೆಯ ಕಷ್ಟವನ್ನು ಹೇಳಿಕೊಳ್ಳುವುದು, ಯಾರ್ಯಾರ ಮನೆ ಸುದ್ದಿ ಮಾತಾಡ್ಲಿಕ್ಕೆ ಇಲ್ಲೇ ಆಗ್ಬೇಕಾ? ಓಹೋ, ಹಾಗಾಯ್ತು. ನಿಮ್ಮದು ಪ್ರೇಕ್ಷಕರು ಅಂತ ಹೇಳಿದ್ರೆ ಯಾರು? ಕಲಾವಿದನಿಗೆ ದೇವರಿಗೆ ಸಮಾನ. ಓಹೋ, ಒಂದು ಸ್ಫೂರ್ತಿ ಎನ್ನುವುದು ಸಿಗಬೇಕಾದ್ರೆ ಅದು ಪ್ರೇಕ್ಷಕರಿಂದ ಕಲಾವಿದನಿಗೆ ದೊರಕುತ್ತದೆ. ಕಲಾವಿದರಿಗೆ ಪ್ರೇಕ್ಷಕರೇ ದೇವರು. ಒಂದು ವಿಭಾಗದಲ್ಲಿ ನೀವು ಪ್ರೇಕ್ಷಕರು, ನೀವು ಮಾತ್ರ ಹಾಗಲ್ಲ ನೋಡಿ, ನೀವು ದೇವರು ಇಲ್ಲಿಗೆ. ಹಾಗಿರುವಾಗ ಈ ರೀತಿ ತಪ್ಪನ್ನು ನೀವೇ ಮಾಡಿದ್ದೀರಿ, ಮಾಡಿದಂತ ತಪ್ಪು ನಿಮಗೆ ತಿಳಿಯಬೇಕೆನ್ನುವಂತ ಕಾರಣಕ್ಕಾಗಿ, ಅವರ ಗಮನವನ್ನು ನನ್ನತ್ತ ಸೆಳೆದುಕೊಳ್ಳುವ ಕಾರಣಕ್ಕಾಗಿ ಸ್ವಲ್ಪ ಈ ರೀತಿ ನರ್ತಿಸಿದೆ. ಅಷ್ಟೇ ಬಿಟ್ಟರೆ ನಾನಿದು ಬೇಕು ಅಂತ ಮಾಡಿದ್ದಾರೆ. ಹೇಳಲ್ಲದೆ ನಾ